ನನಗಾಗಲೇ ಹಳೆ ಪಿಂಚಣಿ ಯೋಜನೆ ಏನು ಅನ್ನೋದರ ಬಗ್ಗೆ ಬಹಳ ಸಲ ನಿಮ್ಮ ಹತ್ರ ಹಂಚಿಕೊಂಡಿದ್ದೇನೆ. ಒನ್ಸ್ ಅಗೈನ್ ವಿ ವಿಲ್ ಗೋ ಟು ಇಟ್ ನೌ. ಏನು ಹಾಗಿದ್ರೆ ಇದು ಹಳೆ ಪಿಂಚಣಿ ಯೋಜನೆ? ವಾಟ್ ಈಸ್ ದ ಒ ಪಿ ಎಸ್ ಸ್ಕೀಮ್? ಒ ಪಿ ಎಸ್ನಲ್ಲಿ ತುಟ್ಟಿ ಭತ್ಯೆ ಮತ್ತು ಸೇವಾ ಅವಧಿಯ ಕೊನೆಯ 10 ತಿಂಗಳ ಸರಾಸರಿ ಗಳಿಕೆ, ಮೂಲ ವೇತನದ 50ರಷ್ಟು ಹಣವನ್ನು ಪಡೆಯುವುದಕ್ಕೆ ಅರ್ಹರಾಗಿರ್ತಾರೆ ಅವರು ಓಲ್ಡ್ ಪೆನ್ಷನ್ ಸ್ಕೀಮ್ನಲ್ಲಿ. ಈ ಎರಡರಲ್ಲಿ ಯಾವುದು ಹೆಚ್ಚು ಅದನ್ನು ಪಡೆಯುವುದಕ್ಕೆ ಅರ್ಹರಾಗಿರ್ತಾರೆ. ಈ ಯೋಜನೆಗೆ ಮಾನ್ಯರಾಗಲು ಕನಿಷ್ಠ 10 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕಾಗುತ್ತೆ ಅವರು. ಹಳೆ ಪಿಂಚಣಿ ಯೋಜನೆಯಲ್ಲಿ ಉದ್ಯೋಗಿಗಳು ಪಿಂಚಣಿಗೆ ಕೊಡುಗೆಯನ್ನು ಕೊಡಬೇಕಾಗಿಲ್ಲ. ಬಹಳ ಸಿಂಪಲ್, ಏನು ಗೊತ್ತಾ, ತುಂಬ ಸಿಂಪಲ್ ಹೇಳ್ಬಿಡ್ತೀನಿ ಕೇಳಿ, ಮುರ್ಕೋತಾ ಇರಲಿಲ್ಲ ರೀ ಅವ್ರ ಸಂಬಳದಿಂದ ಅಷ್ಟೇ. 2004ನಲ್ಲಿ ಎನ್ ಡಿ ಎ ಗೌರ್ಮೆಂಟು ಇದನ್ನು ಅಬಾಲಿಷ್ ಮಾಡಿತು. 2006 ನಂತರದಲ್ಲಿ ಯಾರ್ಯಾರು ಜಾಯ್ನ್ ಆದರು ಸರ್ಕಾರಿ ನೌಕರರಿಗೆ, ಅವರಿಗೆ ಕೊಡ್ತಾ ಇರಲಿಲ್ಲ, ಅವರಿಗೆ ಎನ್ ಪಿ ಎಸ್ಅನ್ನು ಜಾರಿ ಮಾಡಿದ್ರು. ಆಯಿತಾ, ಪಿಂಚಣಿಯ ಖಾತ್ರಿ ಇತ್ತು ಒ ಪಿ ಎಸ್ನಲ್ಲಿ. ಆಮೇಲೆ ಒಂದು ವೇಳೆ ನಿವೃತ್ತರಾದಂಥ ನೌಕರರು ತೀರ್ಕೊಂಡ್ರೂ ಕೂಡ ಅವರ ಡಿಪೆಂಡೆಂಟ್ಸ್ ಯಾರಿದ್ದರು ಅವರಿಗೆ ಪಿಂಚಣಿಯನ್ನು ಕೊಡ್ತಾಯಿದ್ರು. ಎನ್ ಪಿ ಎಸ್ನಲ್ಲಿ ಏನು ಸಮಸ್ಯೆ ಆಯಿತು ಅಂತಂದರೆ, ಮೇಜರ್ಲಿ ಮುರ್ಕೊಳ್ಳೋದು. ರಾಷ್ಟ್ರೀಯ ಅಥವಾ ಹೊಸ ಪಿಂಚಣಿ ಯೋಜನೆ, ನ್ಯೂ ಪೆನ್ಷನ್ ಸ್ಕೀಮು ಅಂತ, ಸರ್ಕಾರಿ ನೌಕರರಿಗೆ ಮೂಲ ವೇತನದ ಶೇಕಡ 10ರಷ್ಟನ್ನು ಅವರು ರಿಟೈರ್ಮೆಂಟ್ ಫಂಡ್ಗೆ ಪ್ರತಿ ತಿಂಗಳು ಕೊಡಬೇಕಾಗತ್ತೆ. ಅಂದರೆ ಅದರಿಂದ ಮುರ್ಕೊಳ್ಳೋದು ದುಡ್ಡು ಅಷ್ಟೆ. ಉದ್ಯೋಗದಾತರು ಮೂಲ ವೇತನದ 14% ಕೊಡಬೇಕು ಫಂಡ್ಗೆ, ರಿಟೈರ್ಮೆಂಟ್ ಫಂಡ್ಗೆ, ಅದನ್ನೇ ವಾಪಸ್ ಕೊಡ್ತಾರೆ ಒಂದು ಸ್ವಲ್ಪ ದುಡ್ಡು ಹಾಕಿ. ಎನ್ ಪಿ ಎಸ್ನಿಂದ ಖಾಸಗಿ ಕ್ಷೇತ್ರದ ಉದ್ಯೋಗಿಗೂ ಕೂಡ ಸೇರಿಕೊಳ್ಳುವ ಅವಕಾಶ ಇದೆ. ಈ ಯೋಜನೆಯನ್ನು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿರ್ವಹಿಸುತ್ತೆ. ನಿವೃತ್ತಿಯ ನಂತರ ನಾಗರಿಕರಿಗೆ ಹಣಕಾಸು ಭದ್ರತೆಯನ್ನು ಒದಗಿಸೋದಕ್ಕೆ ಎನ್ ಪಿ ಎಸ್ ಜಾರಿಗೊಳಿಸಲಾಯಿತು. ಆದರೆ ಬರೋದು ಭಾಳ ಕಡಿಮೆ ದುಡ್ಡು, 2000, 3000, 4000 ಬರುತ್ತೆ ಅಂತ ಅವ್ರು ಹೇಳೋದು. ನಮ್ಮಿಂದ ಅಷ್ಟೋ ಇಷ್ಟೋ ಮುರ್ಕೊಳ್ತಾರೆ, ಭಾಳ ಕಡಿಮೆ ದುಡ್ಡು ಬರುತ್ತೆ. ಈ ಮುಂಚೆ ಸರ್ಕಾರವೇ ಆಯಾ ವರ್ಗಗಳ ಆಧಾರದಲ್ಲಿ ಒ ಪಿ ಎಸ್ನ ಅಡಿಯಲ್ಲಿ ನಮಗೆ ದುಡ್ಡು ಕೊಡ್ತಾಯಿದ್ರು ಅಂತ ಹೇಳೋದು. ಸೊ ಇದು ಮೇಜರ್ ಡಿಫ್ರೆನ್ಸ್. ಓಕೆ.